ಆನೇಕಲ್ ತಾಲೂಕಿನ ಅತ್ತಿಬೆಲೆ ಪುರಸಭೆ ಉಪಾಧ್ಯಕ್ಷ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ಬಿಜೆಪಿಯ ಮೀನಾರೆಡ್ಡಿರವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಎಂದು ತಹಶೀಲ್ದಾರ್ ದಿನೇಶ್ ರವರು ತಿಳಿಸಿದರು. ಈ ಹಿಂದೆ ಅತ್ತಿಬೆಲೆ ಪುರಸಭೆಯ ಉಪಾಧ್ಯಕ್ಷರಾಗಿದ್ದ ಬಿಜೆಪಿ ಕಾಂತಲಕ್ಷ್ಮಮ್ಮರವರು ಎಂಬುವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದು, ಇಂದು ಉಪಾಧ್ಯಕ್ಷ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ಬಿಜೆಪಿಯ ಮೀನಾರೆಡ್ಡಿರವರು ಒಬ್ಬರೇ ನಾಮಪತ್ರ ಸಲ್ಲಿಸಿದ ಹಿನ್ನೆಲೆಯಲ್ಲಿ ಮೀನಾರೆಡ್ಡಿರವರು ಉಪಾಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಗೊಂಡರು. ಇನ್ನು ಇದೇ ಸಂದರ್ಭದಲ್ಲಿ ಅತ್ತಿಬೆಲೆ ಪುರಸಭೆಯ ಅಧ್ಯಕ್ಷೆ ಜಯಲಕ್ಷ್ಮಮ್ಮ ವೆಂಕಟೇಶ್, ಬಿಜೆಪಿ ಮುಖಂಡರಾದ ಬಸವರಾಜ್, ಮುನಿರಾಜು, ಗಣೇಶ್, ಹುಲ್ಲಳ್ಳಿ ಶ್ರೀನಿವಾಸ್, ಎಸ್ಎಂಆರ್ ಮಂಜುನಾಥ್ ರೆಡ್ಡಿ, ನಾಗೇಶ್ ರೆಡ್ಡಿ, ಮುರಳಿ ಮೋಹನ್ ರೆಡ್ಡಿ, ನಾರಾಯಣಸ್ವಾಮಿ, ಸೋನಿ, ವಿಜಯಲಕ್ಷ್ಮಿ, ಆನಂದ್, ಎಂಎಂಎಸ್ ಮಕ್ಸೂದ್, ಮಾಧಾಪಟ್ಟಣ ಗುಡ್ಡು, ಸಂತೋಷ್, ಶ್ರೀಧರ್ ಗೌಡ, ಧನಂಜಯ, ಮುರಳಿ ಇನ್ಸೂರೆನ್ಸ್, ಮೆಡಿಕಲ್ ವೆಂಕಟೇಶ್, ಕೆಪಿ ಪ್ರಭಾಕರ್, ಮಿಲನ್ ಕುಮಾರ್, ಮುನಿರಾಜು ಮತ್ತು ಅತ್ತಿಬೆಲೆ ಪುರಸಭೆಯ ಮಾಜಿ ಉಪಾಧ್ಯಕ್ಷೆ ಕಾಂತಲಕ್ಷ್ಮಮ್ಮ, ಸ್ಥಾಯಿ ಸಮಿತಿ ಅಧ್ಯಕ್ಷ ತಿಮ್ಮಾರೆಡ್ಡಿ, ಅತ್ತಿಬೆಲೆ ಪುರಸಭೆ ಸದಸ್ಯರು ಹಾಗೂ ಬಿಜೆಪಿ ಮುಖಂಡರು ಹಾಗೂ ಕಾರ್ಯಕರ್ತರು ನೂತನ ಉಪಾಧ್ಯಕ್ಷೆ ಮೀನಾರೆಡ್ಡಿರವರಿಗೆ ಶುಭಾಶಯ ಕೋರಿದರು. ಬೆಲೆ ಪುರಸಭೆಗೆ ನಡೆದಂಥ ಉಪಾಧ್ಯಕ್ಷರ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿಯ 13ನೇ ವಾರ್ಡ್ನ ಸದಸ್ಯರಾದ ಮೀನಾಕ್ಷಿಯವರು ಅವಿರೋಧವಾಗಿ ಆಯ್ಕೆ ಆಗಿದ್ದಾರೆ. ಅವರನ್ನು ಅವಿರೋಧವಾಗಿ ಆಯ್ಕೆ ಮಾಡಿದಂಥ ಅತ್ತಿಬೆಲೆ ಪುರಸಭೆಯ ಭಾರತೀಯ ಜನತಾ ಪಾರ್ಟಿ ಎಲ್ಲ ಸದಸ್ಯರಿಗೂ ಹಾಗೂ ಅತ್ತಿಬೆಲೆ ಟೌನ್ನ ಎಲ್ಲ ನಾಯಕರಿಗೂ ಹಾಗೂ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರಿಗೂ ಅಭಿನಂದನೆ ಸಲ್ಲಿಸ್ತೀನಿ. ಇನ್ನು ಇರೋವಂಥ ಕಾಲಾವಕಾಶದಲ್ಲಿ ಅವರು ಅತ್ತಿಬೆಲೆ
ಅಭಿವೃದ್ಧಿಗೆ ಶ್ರಮಿಸಿ ಹೆಚ್ಚಿನ ಕೆಲಸಗಳನ್ನು ಮಾಡಲಿ ಅಂತೇಳಿ ಸಂದರ್ಭದಲ್ಲಿ ಮೀನಾಕ್ಷಮ್ಮನವ್ರಿಗೆ ಶುಭ ಹಾರೈಸ್ತೀನಿ. ದಿನ ನಡೆದಂಥ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ಬೆಂಬಲಿತ ಮೀನಮ್ಮನವರು ಇವತ್ತು ಅವಿರೋಧವಾಗಿ ಉಪಾಧ್ಯಕ್ಷ ಸ್ಥಾನಕ್ಕೆ ಆಯ್ಕೆಯಾಗಿದ್ದಾರೆ. ಅವರಿಗೆ ಬೆಂಬಲಿಸಿದಂತಹ ಭಾರತೀಯ ಜನತಾ ಪಾರ್ಟಿ ಎಲ್ಲ ಸದಸ್ಯರಿಗೂ ನಾನು ಅಭಿನಂದನೆ ಸಲ್ಲಿಸೋದಕ್ಕೆ ಬಯಸ್ತೀನಿ. ಹಾಗೂ ಅದೇ ರೀತಿ ನಮ್ಮ ಪುರಸಭೆಯಲ್ಲಿ ಅಧ್ಯಕ್ಷರು ಸಹ ಭಾರತೀಯ ಜನತಾ ಪಾರ್ಟಿಯವರೇ ಆಗಿದ್ದಾರೆ. ಈ ಕೊಡುಗೆ ಕೊಟ್ಟಂತಹ ಎಲ್ಲ ಕಾರ್ಯಕರ್ತ ಬಂಧುಗಳಿಗೆ ನಾನು ಮತ್ತೊಮ್ಮೆ ಅತ್ತಿಬೆಲೆ ಬಿಜೆಪಿ ನಗರ ಘಟಕದ ಪರವಾಗಿ ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ಹೇಳುವುದಕ್ಕೆ ಬಯಸ್ತೀನಿ. ಅತ್ತಿಬೆಲೆ ಪುರಸಭೆ ವ್ಯಾಪ್ತಿಯಲ್ಲಿ ಇವತ್ತು ಅತ್ತಿಬೆಲೆ ಪುರಸಭೆ ಉಪಾಧ್ಯಕ್ಷರಾಗಿ ನಮ್ಮ ಅತ್ತಿಬೆಲೆ ಮಂಡಲ ಮಹಿಳಾ ಮೋರ್ಚಾದ ಅಧ್ಯಕ್ಷರಾದ ಶ್ರೀಮತಿ ಮೀನಾರೆಡ್ಡಿ ಅವರು ಉಪಾಧ್ಯಕ್ಷರಾಗಿದ್ದಾರೆ. ಅವರಿಗೆ ಇವತ್ತು ನಾವು ನಮ್ಮ ಭಾರತೀಯ ಜನತಾ ಪಾರ್ಟಿ ವತಿಯಿಂದ ಶುಭಾಶಯಗಳನ್ನು ಕೊರ್ತಾ ಇದ್ದೀವಿ. ಏನಿವತ್ತು ಅವರು ಈ ಒಂದು ಪೀರಿಯಡಲ್ಲಿ ಎರಡೂವರೆ ವರ್ಷದಲ್ಲಿ ಮೂರನೇ ಬಾರಿಗೆ ಅವರು ಉಪಾಧ್ಯಕ್ಷರಾಗಿ ಆಯ್ಕೆ ಆಗ್ತಾ ಇದ್ದಾರೆ. ಇನ್ನೂ ಅತ್ತಿಬೆಲೆಯಲ್ಲಿ ಇನ್ನೂ ಹೆಚ್ಚಿನ ಅಭಿವೃದ್ಧಿ ಕೆಲಸಗಳು ಮಾಡಲಿ ಅಂತೇಳಿ ನಾನು ಅವ್ರಿಗೆ ಶುಭಾಶಯಗಳನ್ನು ಕೊರ್ತಾ ಇದ್ದೀನಿ. ಈ ದಿನ ಅತ್ತಿಬೆಲೆ ಮುನ್ಸಿಪಲ್ ಚುನಾವಣೆಯಲ್ಲಿ ಉಪಾಧ್ಯಕ್ಷರಾಗಿ ಚುನಾಯಿತರಾಗಿರುವಂಥ ಅತ್ತಿಬೆಲೆ ಮಂಡಲ ಬಿಜೆಪಿ ಮಹಿಳಾ ಮೋರ್ಚಾ ಅಧ್ಯಕ್ಷರು ಆಗಿರುವಂಥ ಮೀನಾಕ್ಷಿ ಅವರಿಗೆ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ನಾಡಿನ ಸಮಸ್ತ ಜನರಿಗೆ ಇವತ್ತು ದಸರಾ ಹಬ್ಬದ ಶುಭಾಶಯಗಳು. ಇವತ್ತು ಉಪಾಧ್ಯಕ್ಷರ ಚುನಾವಣೆಯಲ್ಲಿ ಅವಿರೋಧವಾಗಿ ನಮ್ಮ ಮೀನಾ ಅವರು ಆಯ್ಕೆ ಆಗಿದ್ದಾರೆ. ಅವ್ರಿಗೆ ದೇವರು ಒಳ್ಳೇದು ಮಾಡಲಿ. ಮತ್ತು ಈ ಕಾರ್ಯಕ್ರಮಕ್ಕೆ ಎಲ್ಲ ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಹಿರಿಯರು ಮುಖಂಡರು ಹಾಗೂ ಎಲ್ಲ ಮೋರ್ಚಾದ ಕಾರ್ಯಕರ್ತರು ಮಂಡಲ ಅಧ್ಯಕ್ಷರು ಉಪಾಧ್ಯಕ್ಷರು ಹಾಗೂ ಎಲ್ಲ ಹಿರಿಯರು ಬಂದು ನಮ್ಮ ಪುರಸಭಾ ಅಧಿಕಾರಿಗಳು ಎಲ್ಲರೂ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ. ಅವ್ರಿಗೆ ಧನ್ಯವಾದ. ಇವತ್ತು ಪುರಸಭಾ ಉಪಾಧ್ಯಕ್ಷರ ಚುನಾವಣೆ ನಡೀತು. ಒಂದು ಸಾಮಾನ್ಯ ಮಹಿಳೆಯನ್ನು ಒಂದು ಉಪಾಧ್ಯಕ್ಷರ ಸ್ಥಾನಕ್ಕೆ ತಂದು ಕೂರಿಸಿರುವಂತಹ ಎಲ್ಲ ನನ್ನ BJP ಕುಟುಂಬಕ್ಕೆ ಧನ್ಯವಾದಗಳನ್ನ ತಿಳಿಸ್ತೀನಿ. ಅತ್ತಿಬೆಲೆ ಪುರಸಭೆಯ ಒಂದು ಏನು ಉಪಾಧ್ಯಕ್ಷರ ಚುನಾವಣೆ ನಡೀತಾ ಇದೆ. ಈ ಚುನಾವಣೆಯಲ್ಲಿ ಅವಿರೋಧವಾಗಿ ಆಯ್ಕೆಯಾದ ಮೀನವರಿಗೆ ಧನ್ಯವಾದಗಳು. ಸೊ ನಮ್ಮ ಸಂಘ ಮತ್ತು BJP ಪರಿವಾರ ಮತ್ತು ಮಹಿಳಾ ಮೋರ್ಚಾ ಕಡೆಯಿಂದನೂ ಮತ್ತು ಎಲ್ಲ ಮುಖಂಡರು ಬಂದು ಇದರಲ್ಲಿ ಭಾಗಿಯಾಗಿ ಯಶಸ್ವಿಯಾಗಿ ಈ ಕಾರ್ಯಕ್ರಮವನ್ನು ನಡೆಸಿಕೊಂಡ ಅಧಿಕಾರಿಗಳು ನಮ್ಮ ಗ್ರಾಮಸ್ಥರು ನಮ್ಮ ಎಲ್ಲ BJP ಕುಟುಂಬದವ್ರಿಗೂ ಧನ್ಯವಾದ. ಉಪಾಧ್ಯಕ್ಷ ಆಗಿರುವಂಥ ನಮ್ಮ ಮೀನವರಿಗೆ ಮೊದಲಿಗೆ ಧನ್ಯವಾದ ಹೇಳ್ತಿದ್ದೀನಿ. ಕಂಗ್ರಾಚುಲೇಷನ್ಸ್. ಅವರು ಧೈರ್ಯವಾಗಿ ಅವರು ಮನಸ್ಸಲ್ಲಿ ಏನು ಮಾಡ್ಬೇಕು ಅಂದ್ಕೊಂಡಿದ್ದಾರೋ ಎಲ್ಲ ಕೆಲಸಗಳನ್ನು ತುಂಬ ಧೈರ್ಯಶಾಲಿನೇ ಫಸ್ಟ್ಗೆ ಅವರು. ಆದ್ರೂ ಇನ್ನೂ ಸ್ವಲ್ಪ ಧೈರ್ಯವಾಗಿ ಇಲ್ಲಿ ಎಲ್ಲರ ಹತ್ರ ಚೆನ್ನಾಗಿ ಮಾತಾಡ್ಕೊಂಡು ಎಲ್ಲ 23 ವಾರ್ಡ್ಗಳು ಮನಸ್ಸಲ್ಲಿ ತಗೊಂಡು ಎಲ್ಲರಿಗೂ ಸಮವಾಗಿ ಕೆಲಸ ಮಾಡ್ಕೊಂಡೆ ಅಂತ ಕೇಳ್ಕೊಂಡೆ. ಅತ್ತಿಬೆಲೆ ಪುರಸಭೆಯಲ್ಲಿ ಉಪಾಧ್ಯಕ್ಷರ ಚುನಾವಣೆ ಇತ್ತು. ನಮ್ಮ ಮಂಡಲ ಅಧ್ಯಕ್ಷರು ಮೀನಾಕ್ಷಿರವರು ಇವತ್ತು ಪುರಸಭೆಯಲ್ಲಿ ಉಪಾಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಅವರಿಗೆ ನಾವು ನಮ್ಮ ವೈಯಕ್ತಿಕವಾಗಿ ಮತ್ತು ನಮ್ಮ ಎಲ್ಲ ಅತ್ತಿಬೆಲೆ ಗ್ರಾಮಸ್ಥರು ಬಿದಿರು ಪಂಚಾಯತಿ ಕಡೆಯಿಂದ ಅವರಿಗೆ ಅಭಿನಂದನೆಗಳು. ಅತ್ತಿಬೆಲೆ ಪುರಸಭೆ ಉಪಾಧ್ಯಕ್ಷರ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ಅವಿರೋಧವಾಗಿ ಆಯ್ಕೆಯಾಗಿರುವ ನಮ್ಮ ಅತ್ತಿಬೆಲೆ ಮಂಡಲದ ಮಹಿಳಾ ಮೋರ್ಚಾ ಅಧ್ಯಕ್ಷರಾದಂಥ ಶ್ರೀ ಮೀನಾರವರಿಗೆ ನಮ್ಮ ಅತ್ತಿಬೆಲೆ ಮಂಡಲದ SC ಮೋರ್ಚಾದ ಪರವಾಗಿ ಮೊದಲಿಗೆ ಅಭಿನಂದನೆಗಳನ್ನು ತಿಳಿಸ್ತೇವೆ. ಈ ಅವರ ಗೆಲುವಿಗೆ ಸಹಕರಿಸಿದ ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಸಹಕರಿಸಿದ ಎಲ್ಲ ಸದಸ್ಯರಿಗೂ ನಮ್ಮ ಕಡೆಯಿಂದ ಧನ್ಯವಾದಗಳನ್ನು ತಿಳಿಸ್ತೇವೆ. ಅದೇ ರೀತಿ ಅವರ ಗೆಲುವಿಗೆ ಸಹಕರಿಸಿದ ಪಕ್ಷದ ಕಾರ್ಯಕರ್ತರಿಗೂ ಮತ್ತು ಹಿರಿಯ ನಾಯಕರುಗಳಿಗೆಲ್ಲರಿಗೂ ನಮ್ಮ SC ಮೋರ್ಚಾದ ವತಿಯಿಂದ ಧನ್ಯವಾದ ಸಲ್ಲಿಸ್ತಾ ಮತ್ತೊಮ್ಮೆ ಅವರಿಗೆ ನಮ್ಮ ಅತ್ತಿಬೆಲೆ ಮಂಡಲದ SC ಮೋರ್ಚಾದ ಪರವಾಗಿ ಅಭಿನಂದನೆ ತಿಳಿಸ್ತೇವೆ. ಆನೇಕಲ್ ವಿಧಾನಸಭಾ ಕ್ಷೇತ್ರದ ಏನು ಪುರಸಭೆಯಲ್ಲಿ ಇವತ್ತಿನ ದಿನ ಅತ್ತಿಬೆಲೆ ಪುರಸಭೆಯಲ್ಲಿ ಮೀನಾರೆಡ್ಡಿ ಅವರು ಏನು ಉಪಾಧ್ಯಕ್ಷರಾಗಿ ಭಾರತೀಯ ಜನತಾ ಪಾರ್ಟಿ ವತಿಯಿಂದ ಆಯ್ಕೆಯಾಗಿದ್ದಾರೆ. ಅವರಿಗೆ ಭಾರತೀಯ ಜನತಾ ಪಾರ್ಟಿಯ ವತಿಯಿಂದ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸ್ತೇವೆ. ಇನ್ನು ಮುಂದಿನ ದಿನಗಳಲ್ಲಿ ಅವರಿಗೆ ಪಾರ್ಟಿ ಅಂದರೆ ಭಾರತೀಯ ಜನತಾ ಪಾರ್ಟಿ ಇನ್ನೂ ಹೆಚ್ಚಿನ ಹುದ್ದೆಯನ್ನು ಕೊಟ್ಟು ಎತ್ತರ ಮಟ್ಟಕ್ಕೆ ಹೋಗಲಿ. ಹಾಗೆ ಇಲ್ಲಿನ ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಕಾರ್ಯಕರ್ತ ಬಂಧುಗಳ ಜೊತೆಯಲ್ಲಿ ಒಗ್ಗೂಡಿ ಸಣ್ಣ ಪುಟ್ಟ ಏನಿದೆ ಅವರ ಒಂದು ಕಾರ್ಯವೈಖರಿಯನ್ನು ಹೆಚ್ಚು ಅಚ್ಚುಮೆಚ್ಚಾಗಿ ನಡೆಸ್ಕೊಂಡು ಹೋಗಲಿ ಅಂತೇಳಿ ಎಲ್ಲರ ಪರವಾಗಿ ಅವರಿಗೆ ಮತ್ತೊಮ್ಮೆ ಬಾರಿ ಹೃತ್ಪೂರ್ವಕವಾದ ಅಭಿನಂದನೆಗಳು ಸಲ್ಲಿಸ್ತೇವೆ. ಈ ದಿನ ನಮ್ಮ ಅತ್ತಿಬೆಲೆ ಪುರಸಭೆಗೆ ಉಪಾಧ್ಯಕ್ಷರಾಗಿ ಈ ದಿನ ಮೀನಾರೆಡ್ಡಿ ಅವರು ಆಯ್ಕೆಯಾಗಿದ್ದಾರೆ. ಅವರಿಗೆ ನಮ್ಮ ಅತ್ತಿಬೆಲೆ ಜನತಾ ಪರವಾಗಿ ಹಾಗೂ ವಾರ್ಡ್ ನಂಬರ್ 17 ಜನರ ಪರವಾಗಿ ಅವರಿಗೆ ಹೃದಯಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಮುಂದಿನ ದಿನಗಳಲ್ಲಿ ಅವರು ಅತ್ತಿಬೆಲೆಯಲ್ಲಿ ಒಳ್ಳೆಯ ಕೆಲಸ ಕಾರ್ಯಗಳು ಮಾಡಿ ಗ್ರಾಮ ಮತ್ತು ಅತ್ತಿಬೆಲೆ ಪುರಸಭೆನ ಒಂದು ಮಾದರಿಯನ್ನಾಗಿ ಅವ್ರು ಮಾಡಬೇಕಂತ ನಾನು ಅವರಲ್ಲಿ ಕೇಳ್ಕೊಳ್ತಾ ಅವರಿಗೆ ಮತ್ತೊಮ್ಮೆ ಅವರಿಗೆ ಹೃದಯಪೂರ್ವಕ ವಂದನೆಗಳನ್ನು ನಾನು ತಿಳಿಸ್ತಾ ಇದ್ದೀನಿ. ನನ್ನ ಸಹಪಾಠಿಗಳು ಸದಸ್ಯರು ಎಲ್ಲ ಕೌನ್ಸಿಲರ್ಗಳು ನನ್ನನ್ನು ಆಯ್ಕೆ ಮಾಡಿರೋದಕ್ಕೆ ಉಪಾಧ್ಯಕ್ಷರಾಗಿ
ಅವ್ರಿಗೆ ತುಂಬ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಹಾಗೂ ನಮ್ಮ ಹಿರಿಯ ಮುಖಂಡರುಗಳು ಬಸಣ್ಣ ಗಣೇಶರಾಗಲಿ, ನಮ್ಮ ಚಿಕ್ಕಪ್ಪ ನಾರಾಯಣ ಸೋಮಣ್ಣ ಅವರಾಗಲಿ, ಆಮೇಲೆ ಇನ್ನೂ ತುಂಬ ಜನ ಎಲ್ಲರೂ ನನಗೋಸ್ಕರ ತುಂಬ ಶ್ರಮಪಟ್ಟು ನನಗೆ ಈ ಒಂದು ಸ್ಥಾನ ಕಲ್ಪಿಸ್ಕೊಟ್ಟಿದ್ದಾರೆ. ಅವ್ರಿಗೆ ನಾನು ಚಿರಋಣಿ. ಮತ್ತು ನನ್ನನ್ನು ಓಟ್ ಹಾಕಿ ಗೆಲ್ಸಿರೋ ನನ್ನ ವಾರ್ಡಿನ ಜನಗಳಿಗಾಗಲಿ, ಎಲ್ಲ ಮಹಿಳಾ ಮೋರ್ಚಾದಿಂದ ಬಂದಿರೋ ಎಲ್ಲ ಸಹಪಾಠಿಗಳಿಗಾಗಲಿ ನಾನು ತುಂಬ ಹೃದಯದ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ ಈ ಮುಖಾಂತರ. ಮುಂದಿನ ಅಭಿವೃದ್ಧಿಗಳು ಇರುತ್ತೆ ಎಲ್ಲರನ್ನೂ, ಎಲ್ಲ ಪಕ್ಷ ಭೇದ ಏನೂ ಇಲ್ದಿರಾ, ಪಕ್ಷ ಭೇದ ಏನು ನೋಡ್ದಿರಾ, ಎಲ್ಲರನ್ನೂ ಜೊತೆಗೂಡಿಸ್ಕೊಂಡು ನಮ್ಮ ಅಧ್ಯಕ್ಷರ ಜೊತೆ ನಾನು ಕೈ ಜೋಡಿಸಿ ಅತ್ತಿಬೆಲೆ ಅಭಿವೃದ್ಧಿಗೋಸ್ಕರ ಶ್ರಮಿಸ್ತೀನಿ ಅಂತ ಮಾತು ಕೊಡ್ತಾ ಇದ್ದೀನಿ. ಮತ್ತು ಈ ಒಂದು ಕಾರ್ಯಕ್ರಮಕ್ಕೆ ಬಂದಿರೋ ಉಳ್ಳಿ ಶ್ರೀನಾಗೆ ಆಗಲಿ, ಮತ್ತು ಎಸ್ ಆರ್ ಟಿ ಅಶೋಕ್ ಅಣ್ಣಗಾಗಲಿ, ಬಸಣ್ಣಗಾಗಲಿ, ಮತ್ತು ರೈತ ಮೋರ್ಚಾ ಮಂಡಲ ಅಧ್ಯಕ್ಷರಿಗಾಗಲಿ, ನಮ್ಮ ಮಹಾಶಕ್ತಿ ಕೇಂದ್ರ ಮಹಿಳಾ ಮೋರ್ಚಾ ಅಧ್ಯಕ್ಷರು ಅನಿತಾ ಅವ್ರಿಗಾಗಲಿ, ಹಾಗೂ ಗಣೇಶನವ್ರಿಗಾಗಲಿ, ನಮ್ಮ ಎಲ್ಲ ಕೌನ್ಸಿಲರ್ಗಳಿಗೆ, ಮತ್ತು ಹಿರಿಯ ಮುಖಂಡರುಗಳಿಗೆ, ಮುರಳಿಯವ್ರಿಗೆ, ಮತ್ತು ಮಹಾಶಕ್ತಿ ಕೇಂದ್ರ ಅತ್ತಿಬೆಲೆ ಮಹಾಶಕ್ತಿ ಕೇಂದ್ರ ಅಧ್ಯಕ್ಷರಾದ ಮಂಜುನಾಥ್ ರೆಡ್ಡಿ ಅವರಿಗೆ, ಮತ್ತು ಎಲ್ಲ ನನ್ನ ಬಂಧುಗಳಿಗೆ, ಎಲ್ಲರಿಗೂ ನಾನು ತುಂಬ ಹೃದಯದ ಧನ್ಯವಾದಗಳು ತಿಳಿಸ್ತಾ ಇದ್ದೀನಿ.